ಎನ್ಡಿಎ ಮೈತ್ರಿಕೂಟಗಳ ಪಕ್ಷವನ್ನ ಸೋಲಿಸೋದಕ್ಕೆ ಎಲ್ಲಾ ಶತ್ರುಗಳು ಒಂದಾಗಬೇಕು. ಎನ್ಡಿಎ ಸೋಲಿಸೋದಕ್ಕೆ ನಾವು ಐಎನ್ಡಿಐಎ ಮೈತ್ರಿಕೂಟವನ್ನ ಬೆಂಬಲಿಸುತ್ತೇವೆ. ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಸಿಎಂ ಇಬ್ರಾಹಿಂ ಮಾತನಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಜಾತ್ಯತೀತತೆಯನ್ನ ಬಿಟ್ಟು ಹೋಗೋದಿಲ್ಲ. ಈ ಜಾತ್ಯತೀತ ಮನೋಭಾವನೆ ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗೋದಿಲ್ಲ. ಬಿಜೆಪಿ ಜೊತೆ ಹೋಗಬೇಡಿ ಅಂತ ದೇವೇಗೌಡರಿಗೆ ನಾನು ಹೇಳ್ತೀನಿ, ಮನವಿ ಮಾಡ್ಕೊಳ್ತೀನಿ. ಯಾವ ಶಾಸಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೋ ನೋಡಿ. ರಾಜ್ಯಾಧ್ಯಕ್ಷರ ಪವರ್ ಮೇಲೆಯೇ ನಾನು ಇಂದು ಈ ಸಭೆಯನ್ನ ಮಾಡಿದ್ದು. ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ ಅಂತ ಸಿಎಂ ಇಬ್ರಾಹಿಂ ಮಾತನಾಡಿದ್ದಾರೆ. ನಾವೇನು ಬೆಂಬಲ ಕೊಡ್ತಾರೆ ಖಂಡಿತವಾಗ್ಲೂ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಅದು ಕಾಂಗ್ರೆಸ್ ಇದೆ, ನಿತೀಶ್ ಇದ್ದಾರೆ, ಒಬ್ಬರೇ ಇಲ್ವಲ್ರಿ, ಶರದ್ ಪವಾರ್ ಎಲ್ಲರೂ ಇದ್ದಾರೆ, ನಿತೀಶ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವತ್ತು ಮಾಡ್ತೀನಿ, ಹೌದು ಭೇಟಿ ಆಗ್ತೀನಿ, ಅದನ್ನ ನಿಮ್ಗೆ ಹೇಳ್ತೀನಿ. ನೀವು ಇಲ್ಲ, ನೀವೆಲ್ಲರೂ ಬಂದ. ಥ್ಯಾಂಕ್ ಯು. ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದ. ಇವತ್ತು ನೀವೆಲ್ಲ ಮೀಡಿಯಾದವರು, ನಿಮ್ಮ ಉಪಕಾರ ಹ್ಯಾಕ್ ತೀರಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮನ್ನು ಕೈ ಹಿಡಿದಿರಿ, ನಿಮ್ಮ ಸಹಕಾರನೇ ನಮಗಿರ್ತಕ್ಕಂಥದ್ದು. ನನ್ನ ಹತ್ರ ದುಡ್ಡಿಲ್ಲ, ದೊಡ್ಡ ದೊಡ್ಡ ದುಡ್ಡು ಕೊಡೋ ಕಾಂಟ್ರಾಕ್ಟ್ರ್ಗಳಿಲ್ಲ. ನನ್ನ ಹತ್ರ ಇರ್ತಕ್ಕಂಥವರೆಲ್ಲ ಕಾಫಿ ಮಾರೋರು, ಸೌತೆಕಾಯಿ ಮಾರೋರು, ಇಷ್ಟೇ ಜನ. ಬಡವ್ರನ್ನ ಕಟ್ಕೊಂಡು ನಾನು ಹೊರಟಿದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಇದೇ ರೀತಿ ಪಾರ್ಲಿಮೆಂಟ್ ಚುನಾವಣೆ ತನಕ ನಮಗೆ ಮುಂದುವರಿಸಿ. ಇದೇ ನಾನು ನಿಮ್ಗೆ ಬೇಡ್ಕೊಳ್ಳೋದು. ಎನ್ ಡಿ ಎ ಸೋಲ್ಸೋಕ್ಕೆ ನಾವೇನು ಬೆಂಬಲ ಕೊಡ್ತಾರೆ ಖಂಡಿತವಾಗ್ಲೂ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ ಎನ್ ಸ್ವಾಮಿ ಈಗಾಗಲೇ ದೇವೇಗೌಡರು ಆಗಿರ್ಬೋದು, ಕುಮಾರಸ್ವಾಮಿ ಅವರು, ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು, ಮತ್ತೊಂದು ಕಡೆಯಲ್ಲಿ ಮಾತುಕತೆ ಆಯಿತು. ಮೈತ್ರಿಗೋಸ್ಕರ ಬಿಜೆಪಿಯ ಎನ್ ಡಿ ಎ ಮೈತ್ರಿಕೂಟವನ್ನು ಸೇರೋದಕ್ಕೆ ಅಂತ ಗೌಡರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಮತ್ತೊಂದು ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರೋದಕ್ಕೆ ಏನಾದರೂ ಪ್ಲಾನ್ ನಡೀತಾ ಇದೆಯಾ, ಹೇಗೆ ಅಂತ? ಸಂತೋಷ್, ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಗ್ಗೆ ಅಸಮಾಧಾನ ಹೊಂದಿರುವ ನಾಯಕರ ಸಭೆ ನಡೆಸಲಾಯಿತು. ಸಿಎಂ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಮಾಡಿದ್ರು. ಇದರಲ್ಲಿ ಅಲ್ಪಸಂಖ್ಯಾತ ನಾಯಕರು ಸೇರಿದಂತೆ ಹಲವು ನಾಯಕರು ಭಾಗವಹಿಸಿ ತಮ್ಮ ಅನಿಸಿಕೆಯನ್ನ ಸಿಎಂ ಇಬ್ರಾಹಿಂ ಮುಂದೆ ವ್ಯಕ್ತಪಡಿಸಿದ್ರು. ಇವತ್ತು ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಮಹತ್ವದ ಒಂದು ನಿರ್ಣಾಯಕ ವಿಚಾರಗಳನ್ನ ತೆಗೆದುಕೊಂಡಿರೋದು. ಒಂದು ಕಡೆ ಜೆಡಿಯು ರಾಜ್ಯಾಧ್ಯಕ್ಷರಾದಂತಹ ಮಹಿಮಾ ಪಾಟೀಲ್ ಅವರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರು. ನಾವು ಹೊಸ ಪಕ್ಷವನ್ನ ರಚನೆ ಮಾಡಬೇಕಾದ ಅನಿವಾರ್ಯತೆ ಇದೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹೊಸ ಪಕ್ಷ ರಚನೆ ಮಾಡಬೇಕಾ ಅಥವಾ ಜಾತ್ಯತೀತ ಹೆಸರಿನಲ್ಲೇ ಉಕ್ತ ಪಕ್ಷವನ್ನು ಮುಂದುವರಿಸಬೇಕಾ ಎಂಬ ವಿಚಾರವನ್ನ ನಾವು ಸದ್ಯದ ಮಟ್ಟಿಗೆ ನಾವು ಚರ್ಚೆ ಮಾಡ್ತೀವಿ ಎಂಬ ವಿಚಾರವನ್ನ ತಿಳಿಸಿದ್ರು. ಮುಖ್ಯವಾಗಿ ಸಿಎಂ ಇಬ್ರಾಹಿಂ ಜೊತೆ ಕೈ ಜೋಡಿಸಿ ಹೊಸ ಪಕ್ಷ ರಚನೆಗೆ ಮುಂದಾಗ್ತೀವಿ ಎಂಬ ಸೂಚನೆಯನ್ನ ಮಹಿಮಾ ಪಟೇಲ್ ಕೊಟ್ರು. ಆದ್ರೆ ಆ ನಂತರ ಮಾತನಾಡಿದಂತಹ ಸಿಎಂ ಇಬ್ರಾಹಿಂ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ರು. ಅಂದ್ರೆ ನಮ್ಮ ಅನಿಸಿಕೆಗಳನ್ನ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಲಹೆಗಳನ್ನಾಗ್ಬೋದು, ಅನಿಸಿಕೆ ಅಭಿಪ್ರಾಯಗಳನ್ನ ಜೆಡಿಎಸ್ ವರಿಷ್ಠರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಪಡ್ಕೊಂಡಿಲ್ಲ, ಹಾಗೂ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಅಭಿಪ್ರಾಯಗಳನ್ನ ಯಾರ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಂಡಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಈ ಮೈತ್ರಿಯ ಬಗ್ಗೆ ನಮ್ಗೆ ಸಂಪೂರ್ಣವಾದಂತ ಒಂದು ಅಸಮಾಧಾನ ಇದೆ, ಇದಕ್ಕೆ ನಾವು ಒಪ್ಪಲ್ಲ ಎಂಬ ವಿಚಾರವನ್ನ ನೇರವಾಗಿ ಹೊರಹಾಕಿದ್ರು. ಅಂದ್ರೆ ನೇರವಾಗಿ ಮುಂದಿನ ವಿಚಾರಗಳ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅಂದ್ರೆ ನಾನೇ ಜೆಡಿಎಸ್ ನ ಒರಿಜಿನಲ್ ಅಧ್ಯಕ್ಷ, ಜೆಡಿಎಸ್ ನಮ್ಮ ಒರಿಜಿನಲ್ ಪಕ್ಷ, ಮುಂಬರುವ ದಿನಗಳಲ್ಲಿ ಯಾವ್ಯಾವ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ಅದರ ಬಗ್ಗೆ ಇನ್ನೊಂದು ಕೋರ್ ಕಮಿಟಿ ರಚನೆ ಮಾಡ್ತೀನಿ. ಈಗಾಗ್ಲೇ ಪ್ರವಾಸದ ಬಗ್ಗೆ, ರಾಜ್ಯ ಪ್ರವಾಸದ ಬಗ್ಗೆ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ನಾನೇ ಸಭೆ ನಾನೇ ಕೋರ್ ಕಮಿಟಿ ಮಾಡಿ ಅದಕ್ಕೆ ಕೋರ್ ಕಮಿಟಿ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಮೈತ್ರಿ ವಿಚಾರ ಬಗ್ಗೆ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು, ಯಾವ ಪಕ್ಷದ ಜೊತೆ ನಾವು ಹೋಗ್ಬೇಕು, ಯಾವ ಪಕ್ಷದ ಜೊತೆ ನಾವು
ಮಾತುಕತೆ ನಡೆಸಬೇಕು, ಚರ್ಚೆ ನಡೆಸಬೇಕು ಅನ್ನೋ ವಿಚಾರವಾಗಿ ಒಂದು ಕೋರ್ ಕಮಿಟಿ ರಚನೆ ಮಾಡ್ತೀನಿ ಎಂಬ ವಿಚಾರವನ್ನು ಕೂಡ ತಿಳಿಸಿರುವಂತದ್ದು. ಜೊತೆಗೆ ಇಂಡಿಯಾ ಮೈತ್ರಿಕೂಟ ಬೆಂಬಲಕ್ಕೆ ಪರೋಕ್ಷವಾಗಿ ಒಪ್ಪಿಗೆ ಸೂಚಿಸಿರೋದು, ಅಂದ್ರೆ ಎನ್ ಡಿ ಎನ ಅಧಿಕಾರದಿಂದ ದೂರ ಇಡಬೇಕು, ಎನ್ ಡಿ ಎ ವಿರೋಧಿಗಳ ಜೊತೆ ನಾವು ಎನ್ ಡಿ ಎ ವಿರೋಧ ಮೈತ್ರಿ ಪಕ್ಷದ ವಿರೋಧಿಗಳ ಜೊತೆ ನಾವು ಕೈ ಜೋಡಿಸ್ತೀವಿ, ಅಂದ್ರೆ ಸಂಪೂರ್ಣವಾಗಿ ದೇಶದಲ್ಲಿ ಎನ್ ಡಿ ಎ ನ ಕಿತ್ತು ಹಾಕೋದಕ್ಕೆ ನಾವು ಎಲ್ಲಾ ರೀತಿಯ ಒಂದು ಕಸರತ್ತುಗಳನ್ನ ಮಾಡ್ತೀವಿ, ಹಾಗಾಗಿ ನಾವು ಎನ್ ಡಿ ಎ ವಿರೋಧಿ ಗುಂಪಿನಲ್ಲಿ ನಾವು ಇರ್ತೀವಿ, ಎನ್ ಡಿ ಎ ಪರ ನಾವು ಕೈ ಜೋಡಿಸ್ತೀವಿ ಅನ್ನೋದು ಕೂಡ ಹೇಳಿರುವಂತದ್ದು. ಜೊತೆಗೆ ಇವತ್ತಿನ ಸಭೆಯಲ್ಲಾದಂತಹ ಒಂದು ನಿರ್ಣಯಗಳನ್ನ ದೇವೇಗೌಡರಿಗೆ ತಿಳಿಸ್ತೀನಿ, ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು. ಅದ್ ಮುಂದೆ ನನ್ನ ನಡೆ ಏನು, ನಾವ್ ಯಾವ ರೀತಿ ಒಂದು ಕ್ರಮ ಕೈಗೊಳ್ಬೇಕಾಗುತ್ತೆ, ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅನ್ನೋದು ಕೂಡ ಸದ್ಯದಲ್ಲೇ ನಾನು ತಿಳಿಸ್ತೀನಿ. ಎಲ್ಲವನ್ನು ಕೂಡ ಜೆ ಡಿ ಎಸ್ ವರಿಷ್ಠರಾದ ದೇವೇಗೌಡರಿಗೆ ನಾನು ವಿವರಿಸ್ತೀನಿ. ಹಾಗಾಗಿ ಅವರು ಯಾವ ನಿರ್ಧಾರಕ್ಕೆ ಬದ್ಧರಾಗ್ತಾರೆ ಅಂತ ಕಾಯ್ದು ನೋಡೋಣ. ಇನ್ನೂ ಸಮಯವಿದೆ, ಬಿಜೆಪಿ ಜೊತೆ ಮೈತ್ರಿ ಹೋಗದಿರೋ ಇರೋದಕ್ಕೆ ಇನ್ನೂ ಸಮಯ ಇದೆ. ಮೈತ್ರಿ ಬೇಡ ಎಂಬ ಸಂದೇಶವನ್ನ ಇವತ್ತಿನ ಸಭೆಯ ಮೂಲಕ ಸಿಎಂ ಇಬ್ರಾಹಿಂ ಅವರು ಒಂದು ತಿಳಿಸಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಿಎಂ ಇಬ್ರಾಹಿಂ ಅವರು ಕೂಡ ಒಂದಿಷ್ಟು ನಿರ್ಧಾರಗಳನ್ನ ಮಾಡಿರೋ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಇಲ್ಲಿ ಪದೇ ಪದೇ ನಾನೇ ಒರಿಜಿನಲ್ ರಾಜ್ಯ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಇದ್ದೀನಿ, ನನ್ನನ್ನ ಅಧಿಕಾರದಿಂದ ಕಿತ್ತೋಗೋದಕ್ಕೆ ಆಗೋದಿಲ್ಲ, ಮೂರನೇ ಎರಡು ಬಹುಮತ ಬೇಕಾಗಿದೆ, ಸಭೆ ಮಾಡಬೇಕಾಗಿದೆ, ಸಭೆಯಲ್ಲಿ ಮೆಜಾರಿಟಿ ಇದ್ರೆ ಮಾತ್ರ ನನ್ನನ್ನ ಈ ಸ್ಥಾನದಿಂದ ಕಿತ್ತಾಕ್ಬೋದು, ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಲ್ಲ ಬೆದರಲ್ಲ, ನನ್ನ ಕೆಲಸವನ್ನ ನಾನು ಮಾಡ್ತೀನಿ, ಜೆ ಡಿ ಎಸ್ ರಾಜ್ಯಾಧ್ಯಕ್ಷನಾಗಿ ಪಕ್ಷದ ಉಳಿತಿಗಾಗಿ ಏನೆಲ್ಲ ಮಾಡ್ಬೇಕೋ ಅದನ್ನ ನಾನು ಮಾಡಿಯೇ ತೀರ್ತೀನಿ ಎಂಬ ವಿಚಾರವನ್ನ ನೇರವಾಗಿ ಹೇಳಿರುವಂತದ್ದು. ಅಂದ್ರೆ ಈ ಸಭೆಯಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ವಿಚಾರಗಳು ಕೂಡ ಬಂದಿದಂತ ಮುಖಂಡರು ಕಾರ್ಯಕರ್ತರು ಕೂಡ ಸಿಎಂ ಇಬ್ರಾಹಿಂ ಅವ್ರಿಗೆ ಮನವಿ ಸಲ್ಲಿಸಿರುವಂತದ್ದು. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ, ಯಾರ ಅಭಿಪ್ರಾಯ ಪಡೆಯದೆ ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಮಾತನಾಡಿ ಎನ್ ಡಿ ಎಗೆ ನಾವು ಸಹಮತ ಕೊಡ್ತೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡಬೇಕು ಎಂಬ ವಿಚಾರಗಳು ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಹಾಗಾಗಿ ಇವತ್ತಿನ ಸಭೆ ಒಂದ್ ರೀತಿ ರೋಚಕವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ರೀತಿ ಪರೋಕ್ಷವಾಗಿ ಜೆ ಡಿ ಎಸ್ ವರಿಷ್ಠರಿಗೆ ಸಿಎಂ ಇಬ್ರಾಹಿಂ ಅವರು ನೇರವಾಗಿ ಪರೋಕ್ಷವಾಗಿ ಸಂದೇಶವನ್ನ ಕಳಿಸಿರೋದು, ಅಂದ್ರೆ ನಾನೇ ಅಧ್ಯಕ್ಷನಾಗಿರ್ತೇನೆ ನಿಮ್ಮನ್ ನೀವು ಏನು ಎಂಬುದನ್ನ ತಿಳಿಸಿ ಎಂಬ ವಿಚಾರವನ್ನ ತಿಳಿಸಿರುವಂತದ್ದು. ಹಾಗೆ ಮುಂದಿನ ದಿನಗಳಲ್ಲಿ ನಾನೇ ಮತ್ತೊಂದು ಕೋರ್ ಕಮಿಟಿ ಮಾಡ್ತೀನಿ, ಕೋರ್ ಕಮಿಟಿ ಮೂಲಕ ನಾನು ಸಭೆಯಲ್ಲಿ ನಿರ್ಣಾಯಗಳ ಅಂಶಗಳನ್ನ ಮಾಡ್ಕೊಳ್ತೀನಿ ಎಂಬ ವಿಚಾರಗಳನ್ನ ಹೇಳಿರೋದು. ಇಲ್ಲಿ ಒಂದು ಕಡೆ ಪರೋಕ್ಷವಾಗಿ ಎಚ್ಚರಿಕೆ, ಮತ್ತೊಂದು ಕಡೆ ನೇರವಾಗಿ ನಮ್ಮ ಮುಂದಿನ ನಡೆ ಬಗ್ಗೆ ನಾವೇ ಚರ್ಚೆ ಮಾಡ್ತೀವಿ ಎಂಬ ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.